ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಇವತ್ತು ನಾನು ಒಂದು ಸ್ಕ್ರಬ್ ಹೇಳ್ಕೊಡಕತ್ತೀನಿ, ಮನೆಯಲ್ಲಿರುವ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಬ್ಯೂಟಿನ ಯಾವ ತರ ಹೆಚ್ಚು ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡಕತ್ತೀನಿ. ಈಗ ನೋಡ್ರಿ, ಮನೆಯಲ್ಲಿರುವ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಬ್ಯೂಟಿ ಅಂದ್ರ ಸ್ಕಿನ್ ವೈಟ್ನಿಂಗ್ ಮಾಡ್ಕೋಬಹುದು, ಇನ್ಸ್ಟೆಂಟ್ ಆಗಿ ಸ್ಕಿನ್ನ ಗ್ಲೋ ಮಾಡ್ಕೋಬಹುದು, ಮತ್ತು ಡಾರ್ಕ್ ಸ್ಪಾಟ್ಸ್ ಇದ್ರೂ ಸಹಿತ ಕಡಿಮೆ ಆಗ್ತಾ ಬರ್ತಾವು. ಇದನ್ನ ಯೂಸ್ ಮಾಡೋದ್ರಿಂದ ನಾವು ಹಣ ಖರ್ಚು ಮಾಡಬೇಕಾಗಿಲ್ಲ, ಮನೆಯಲ್ಲೇ ಸಿಗ್ತಾವು ಈ ಸಾಮಗ್ರಿಗಳು. ಈ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಬ್ಯೂಟಿನ ಹೆಚ್ಚು ಮಾಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ಸ್ಕಿನ್ ತುಂಬ ವೈಟ್ನಿಂಗ್ ಆಗ್ತತಿ, ಗ್ಲೋವಿಂಗ್ ಕೂಡ ಆಗ್ತತಿ. ಹೆಂಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಯಾವ ಸಾಮಗ್ರಿಗಳು ಬೇಕನ್ನೋದನ್ನ ತೋರಿಸ್ತೀನಿ. ಈಗ ನೋಡ್ತಾ ಹೋಗ್ರಿ, ಸ್ಕಿಪ್ ಮಾಡಬೇಡ್ರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ನೀವು ಕಮೆಂಟ್ ಒಳಗೆ ಏನನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಬನ್ರಿ, ಈಗ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಟಮಾಟ ಹಣ್ಣು ಮತ್ತು ಸಕ್ಕರೆ ಬೇಕು ಸ್ಕ್ರಬ್ ಮಾಡೋಕೆ. ಇವೆರಡರಿಂದ ನಮ್ಮ ಸ್ಕಿನ್ನ ಗ್ಲೋ ಆಗಿ ಇಟ್ಕೋಬೋದು ಇನ್ಸ್ಟೆಂಟ್ ಆಗಿ, ಮತ್ತು ಸ್ಕಿನ್ ವೈಟ್ನಿಂಗ್ ಕೂಡ ಆಗ್ತತಿ. ಈಗ ನಾನು ಅರ್ಧ ಕಟ್ ಮಾಡಿಕೊಂಡೆ ಟಮಾಟ ಹಣ್ಣನ್ನು. ಅರ್ಧ ಟಮಾಟ ಹಣ್ಣು ಒಳಗೆ ನೀವು ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕೀಗ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ನಾವು ಹೆಂಗೆ ಮಾಡೋದು ನೋಡೋಣ. ಈಗ ನಾವು ಯಾವುದೇ ಸ್ಕ್ರಬ್ ಆಯಿತು, ಫೇಸ್ ಪ್ಯಾಕ್ ಆಯಿತು, ಹಾಕ್ಕೊಳ್ಳೋ ಮುಂದೆ ನಾವು ಮಾಡ್ಕೊಳ್ಳೋ ಮುಂದೆ ಅಥವಾ ಸ್ಕ್ರಬ್ ಮಾಡ್ಕೊಳ್ಳೋ ಮುಂದೆ ಆಯಿತು, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋ ಮುಂದೆ ನಾವು ಅದಕ್ಕಿಂತ ಮೊದಲು ನಾವು ಮಾಡಬೇಕಾಗಿರೋದು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈಗ ನೋಡ್ರಿ ಸ್ಕ್ರಬ್ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಾಗ, ನಾವು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ನಾವು ಸ್ಕಿನ್ನ ಗ್ಲೋ ಮಾಡ್ಕೋಬೋದು. ಈಗ ನೋಡ್ರಿ, ಇದು ಶುಗರ್ ಟಮಾಟೋ ನಾನು ಕಟ್ ಮಾಡೀನಿ. ಈ ಥರ ನಾವು ಕಟ್ ಮಾಡಿ ಈ ಥರ ಹಚ್ಕೋಬೋದು ನೀವು, ಇಲ್ಲಾಂದ್ರೆ ಶುಗರ್ನ ಇದ್ರ ಮೇಲೆ ಈ ಥರ ಹಾಕ್ಕೊಂಡು ನಂತರ ನಾವು ಸ್ಕ್ರಬ್ ಮಾಡ್ಕೋಬೇಕು. ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಶುಗರ್ನ ಹಚ್ತಾ ಎಲ್ಲ ಸೈಡು ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ನೀವು ಈ ಥರ ಸ್ಕ್ರಬ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಈ ಟೊಮ್ಯಾಟೋನ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಆ ರಸ ಬರುತ್ತಲ್ಲ ಆ ರಸದಾಗ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಥರ ಸಹಿತ ಹಾಕ್ಕೋಬೋದು. ಶುಗರು ಮತ್ತು ಇದು ಟೊಮ್ಯಾಟೋ ರಸನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರು ಅಷ್ಟೇ ಇಫೆಕ್ಟಿವ್ ಐತಿ. ನಿಮ್ಗೆ ಯಾವ್ದು ಅನುಕೂಲ ಆ ಥರ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5 ನಿಮಿಷ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. 5 ನಿಮಿಷ ಆದ್ರೆ ಸಾಕು. 5 ನಿಮಿಷ ಈ ಥರ ಎಲ್ಲ ಸೈಡು ಸ್ಕ್ರಬ್ ಮಾಡ್ತಾ ಹೋಗಬೇಕು. ಈಗ ನೋಡ್ರಿ, ನಾನು ಸ್ಕ್ರಬ್ ಮಾಡ್ಕೊಂಡಾಯ್ತು. ಇದನ್ನು ನಾವು 20 ಮಿನಿಟ್ಸು ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನಾನು ಈಗ 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು 20 ಮಿನಿಟ್ಸ್ ಲೇಟರ್. ಈಗ ನೋಡ್ರಿ, ನಾನು ಫೇಸ್ ವಾಶ್ ಮಾಡ್ಕೊಂಬಂದಿನಿ. ನೀವು ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಸೋಪ್ ಯೂಸ್ ಮಾಡಬೇಡ್ರಿ. ಸೋಪ್ ಯೂಸ್ ಮಾಡದೆ ನಾವು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನೋಡ್ರಿ, ಈಗ ನನ್ನ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗಿ ಬಂತು. ಇನ್ಸ್ಟಂಟ್ ಆಗಿ ನಾವು ಸ್ಕಿನ್ನು ಗ್ಲೋ ಮಾಡ್ಕೋಬೋದು ಈ ಥರ ಸ್ಕ್ರಬ್ ಮಾಡ್ಕೊಳೋದ್ರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.